ಸಿದ್ಧತೆ ಹೇಗಿದೆ ಅಂತ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ ಎಕ್ಸ್ಪ್ಲೈನ್ ಮಾಡಿದ್ರು ಕೂಡ ತೋರಿಸಿದ್ವಿ ಕಲಬುರಗಿಯಲ್ಲೂ ಕೂಡ ನಾಳೆ ಲಸಿಕೆ ಡ್ರೈ ರನ್ ಆಗುತ್ತೆ ಅದಕ್ಕೆ ಸಿದ್ಧತೆಗಳು ಕೂಡ ಆಗಿದೆ ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಕಲಬುರಗಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ ಶಿವರಾಮ ಸುಂಡಿ ಈಗ ಜನ ವೆಯ್ಟ್ ಮಾಡ್ತಾ ಇದ್ರು ಲಸಿಕೆ ಯಾವಾಗ ಸಿಗುತ್ತೆ ಅಂತ ಕೆಲವೊಂದು ಲೋಪದೋಷಗಳು ಕಂಡು ಬಂದ್ರೆ ಅದನ್ನು ಸರಿಪಡಿಸ್ಕೊಡೋದಕ್ಕೆ ಡ್ರೈ ರನ್ ಮಾಡ್ತಾ ಇದ್ದಾರೆ ಅಂದ್ರೆ ಸಿಬ್ಬಂದಿ ಎಷ್ಟು ಜನ ಇರ್ತಾರೆ ಆ ಪ್ರೊಸೀಜರ್ ಬಗ್ಗೆ ಏನ್ ಇನ್ಫಾರ್ಮೇಶನ್ ಸಿಕ್ಕಿದೆ ನಿಮ್ಗೆ ಶರ್ಮಿತಾ ಕಲಬುರಗಿಯಲ್ಲೂ ಸಹ ಡ್ರೈ ರನ್ಗೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಮುಖ್ಯವಾಗಿ ಕಲಬುರಗಿಯ ಮೂರು ಕಡೆ ನಾಳೆ ಡ್ರೈ ರನ್ ಮಾಡಲಾಗ್ತಾ ಇದೆ ನಾವೀಗ ಕಲಬುರಗಿಯ ಅಶೋಕ್ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇದ್ದೇವೆ ಇದು ಅಲ್ಲದೆ ಜೊತೆ ಅವರಾದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮತ್ತು ಜೇವರ್ಗಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಾಳೆ ಡ್ರೈ ರನ್ ಮಾಡಲಾಗ್ತಾ ಇದೆ ಒಟ್ಟು ಕಲಬುರಗಿಯ ಕಲಬುರಗಿಯಲ್ಲಿ ನೂರ ಇಪ್ಪತ್ತು ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರ ಲಸಿಕೆಗೆ ಸಂಗ್ರಹಕ್ಕೆ ಈಗಾಗಲೇ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಜೊತೆಗೆ ಹದಿನೈದು ಸಾವಿರ ಒಂಬೈನೂರು ಜನರಿಗೆ ಲಸಿಕೆ ಕೊಡಲಿಕ್ಕೆ ಈಗಾಗಲೇ ಹೆಸರುಗಳನ್ನ ಕೊಡಲಾಗಿದೆ ಅಂದ್ರೆ ಪ್ರಥಮವಾಗಿ ಏನಂದ್ರೆ ಆರೋಗ್ಯ ಇಲಾಖೆ ಸಿಬ್ಬಂದಿಗೆ ಕೊರೋನಾ ವಾರಿಯರ್ಸ್ ಅಂತ ಏನು ಕೆಲಸ ಮಾಡಿದ್ರು ಅವರಿಗೆ ನಾಳೆ ಸಿದ್ಧತೆ ಕೊಡಲಾಗ್ತಾ ಇದೆ ಹೀಗಾಗಿ ನಾಳೆ ಏನಂದ್ರೆ ಡ್ರೈಲರ್ ಅಂದ್ರೆ ಒಂಥರ ಹಣಕ್ಕೂ ಸಿದ್ಧ ಚಿಕಿತ್ಸೆ ಕೊಡುವಂತಹ ಸಿದ್ಧತೆ ನಾಳೆ ಮಾಡಲಾಗ್ತದೆ ಅದಕ್ಕಾಗಿ ಅಶೋಕ್ ನಗರ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಇಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಅಂದ್ರೆ ಅವ್ರು ಬಂದ ಕೂಡಲೇ ಏನು ಹದಿನೈದು ಒಂದೊಂದು ಕೇಂದ್ರದಲ್ಲಿ ಹದಿನೈದು ಜನರಿಗೆ ಏಕಕಾಲಕ್ಕೆ ಒಂದು ಏನು ಡ್ರೈ ರನ್ ಏನು ಹಣಕ್ಕೂ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಅದಕ್ಕಾಗಿ ಬೇರೆ ಬೇರೆ ಕೋಣೆಗಳಲ್ಲಿ ಸಹ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಅಂದ್ರೆ ಒಂದೊಂದು ಈಗ ಬಂದ ನಂತರ ಅವರಿಗೆ ಚಿಕಿತ್ಸೆ ಕೊಡೋದು ನಂತರ ಅರ್ಧ ತಾಸು ಏನು ಇಂಜೆಕ್ಷನ್ ಕೊಟ್ಟ ನಂತರ ಅರ್ಧ ತಾಸು ಅಲ್ಲಿ ರೆಸ್ಟ್ ಮಾಡುವಂತ ಅದಕ್ಕೂ ಸಹ ಮೇಲ್ಗಡೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಒಟ್ಟಾರೆ ಏನು ಇದಕ್ಕಾಗಿ ಏನು ಎಷ್ಟು ಅಗತ್ಯ ಸಿಬ್ಬಂದಿ ಇದೆ ಅದೆಲ್ಲವೂ ಸಹ ಈಗಾಗಲೇ ನಿಯೋಜನೆ ಮಾಡಲಾಗಿದೆ ಮತ್ತು ಡಿ ಎಚ್ ಅವರು ಕೆಲವೇ ಹೊತ್ತಿನಲ್ಲಿ ಯಾಕಂದರೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಬಂದಿರೋದ್ರಿಂದಾಗಿ ಮೀಟಿಂಗ್ ಹೋಗಿದ್ದಾರೆ ಕೆಲವೇ ಹೊತ್ತಿನಲ್ಲಿ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಟ್ಟು ಎಲ್ಲ ಸಿದ್ಧತೆಗಳನ್ನ ಅಂದರೆ ಸಿದ್ಧತೆಗಳ ಅಂತಿಮ ಹಂತದಲ್ಲಿ ಪರಿಶೀಲನೆ ಮಾಡಲಿದ್ದಾರೆ ಒಟ್ಟಾರೆ ಏನು ಇವತ್ತು ಏನು ಡ್ರೈ ರನ್ ಯಾಕಂದರೆ ಕಲಬುರಗಿ ಮೊದಲ ದೇಶದ ಮೊದಲ ಸಾವು ಸಂಭವಿಸಿತ್ತು ಇಲ್ಲಿ ಕಲಬುರಗಿಯಲ್ಲಿ ಕೊರೋನಾ ಸಾವು ಹೀಗಾಗಿ ಅದಕ್ಕೆಲ್ಲ ಸಿದ್ಧತೆಗಳು ಮಾಡ್ಕೊ ಇಲ್ಲಿ ಇಲ್ಲಿ ಸಹ ಪ್ರಾಯೋಗಿಕವಾಗಿ ನಾಳೆ ಇದು ಮಾಡಲಾಗ್ತಾ ಇದೆ ಅದಕ್ಕೆ ಎಲ್ಲ ಜಿಲ್ಲಾ ಜಿಲ್ಲಾ ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾಡಳಿತ ಸಕಲ ಸಿದ್ಧತೆಗಳು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಬಂದವರಿಗೆ ಅಂದ್ರೆ ಏನು ಇಂಜೆಕ್ಷನ್ ಕೊಟ್ಟ ನಂತರ ಏನು ಮಲ್ಕೊಳ್ಲಿಕ್ಕೆ ರೆಸ್ಟ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಒಟ್ಟಾರೆ ಇಲ್ಲಿ ಏನು ಕೆಳಗಡೆ ಮತ್ತು ಮೇಲ್ಗಡೆ ಎರಡೂ ಕಡೆ ಸಹ ಚಿಕಿತ್ಸೆಗೆ ಮತ್ತು ಏನು ಅವ್ರಿಗೆ ರೆಸ್ಟ್ ಮಾಡ್ಲಿಕ್ಕೆ ಮತ್ತು ಅದರ ಏನು ಅಂದ್ರೆ ಚಿಕಿತ್ಸೆ ಮತ್ತು ಚಿಕಿತ್ಸೆ ನಂತರ ಏನು ವ್ಯವಸ್ಥೆ ಮಾಡ್ಕೋಬೇಕು ಎಲ್ಲ ರೀತಿಯ ವ್ಯವಸ್ಥೆ ಮಾಡ್ಕೊಳ್ಳಲಾಗಿದೆ ಶರ್ಮಿತಾ ಶಿವರಾಮ ಸುಂಡಿ ಈಗ ಲಸಿಕೆಗೆ ಹೆಂಗ್ ವೇಟ್ ಮಾಡ್ತಾ ಇದ್ವಿ ಆ ಲಸಿಕೆನ ತಗೊಂಡ್ರೆ ಏನಾದ್ರೂ ರಿಯಾಕ್ಷನ್ ಆದ್ರೆ ಅದ್ರ ಬಗ್ಗೆನೂ ಕೂಡ ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ ಆರೋಗ್ಯ ಇಲಾಖೆ ಅದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿರುತ್ತೆ ಈಗ ಕಾರ್ಯಕ್ಷಮತೆ ಬಗ್ಗೆ ಅದೆಲ್ಲ ಟೆಸ್ಟ್ ಆಗಿದೆ ಸಕ್ಸಸ್ ಆದ್ಮೇಲೆನೆ ಈಗ ಈಗ ಡ್ರೈ ರನ್ ಮಾಡೋದಕ್ಕೆ ಆ ಲಸಿಕೆನ ಕಳಿಸ್ಕೊಡ್ತಾ ಇರೋದಾದ್ರೂ ಕೂಡ ಏನಾದ್ರೂ ಈ ಡೋಸೇಜಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗೋದು ಅಥವಾ ರಿಯಾಕ್ಷನ್ಸ್ ಆಗೋದು ಇಂಥದ್ದಾದ್ರೆ ಏನ್ ಮಾಡ್ಕೊಳಕ್ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಶರ್ಮಿತ ಅದಕ್ಕೂ ಸಹ ಸಹ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಆ್ಯಂಬುಲೆನ್ಸ್ ಅಂದರೆ ಏನು ಎಲ್ಲಿ ಎಲ್ಲಿ ಡ್ರೈ ರನ್ ಆಗ್ತಾ ಇದೆ ಅಲ್ಲಿ ಆ್ಯಂಬುಲೆನ್ಸ್ ವ್ಯವಸ್ಥೆನೂ ಸಹ ಇಟ್ಕೊಳ್ಳಲಾಗಿದೆ ಮತ್ತು ಏನು ಹಿರಿಯ ಅದು ಹಿರಿಯ ಆರೋಗ್ಯಾಧಿಕಾರಿಗಳು ಅಂದರೆ ಡಿ ಎಚ್ ಒ ಇರ್ತಾರೆ ಮತ್ತು ಜೊತೆಗೆ ಹಿರಿಯ ವೈದ್ಯರು ಸಹ ಅಲ್ಲಿ ಸ್ಥಳದಲ್ಲಿರ್ತಾರೆ ಏನಾದರೂ ಆ ಥರ ಏರುಪೇರುಗಳು ಕಂಡು ಬಂದಲ್ಲಿ ತಕ್ಷಣ ಅವ್ರಿಗೆ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆಗಳನ್ನೂ ಮಾಡಲಾಗಿದೆ ಅಂದರೆ ಏನು ಅಲ್ಲಿ ಏನು ಜಸ್ಟ್ ನಾಳೆ ಮುಖ್ಯವಾಗಿ ಏನಂದ್ರೆ ನಾಳೆ ಚಿಕಿತ್ ಆ ಏನು ಚಿಕಿತ್ಸೆ ಕೊಡಲಾಗ್ತಾ ಇಲ್ಲ ಕೇವಲ ಒಂದು ಏನು ಡೆಮೋ ಮಾಡ್ತಾ ಇದ್ದಾರೆ ಹಾಗಾಗಿ ನಾಳೆ ಆ ರೀತಿಯ ಏನು ಸಮಸ್ಯೆ ಆಗ್ಲಿಕ್ಕಿಲ್ಲ ಆದ್ರೆ ಏನು ಚಿಕಿತ್ಸೆ ಅಧಿಕೃತವಾಗಿ ಕೊಡುವಂತ ಸಂದರ್ಭದಲ್ಲಿ ಏನೆಲ್ಲ ಮಾಡಬೇಕು ಏನೆಲ್ಲ ತಯಾರಿ ಮಾಡ್ಕೋಬೇಕು ಅನ್ನೋದನ್ನ ನಾಳೆ ತೋರಿಸ್ತಾ ಇದಾರೆ ಶರ್ಮಿತಾ ಥ್ಯಾಂಕ್ ಯು ಶಿವರಾಮ ಸುನೀತ ಮೇಲೆ ಇನ್ಫಾರ್ಮೇಶನ್ಗೆ